ಹಲವು ಸಂದರ್ಭಗಳಲ್ಲಿ ಬಹಳ ಭಾವುಕರಾಗಿ ಮಾತನಾಡ್ತಾ ಇದ್ದಂತಹ ಕುಮಾರಸ್ವಾಮಿ ಇವತ್ತು ಸಾವಿನ ಮಾತನಾಡಿದ್ದಾರೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸಾವಿನ ಮಾತು, ನಾನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇಸ್ರೇಲ್ಗೆ ಹೋದಾಗಲೇ ನಾನು ಸಾಯ್ಬೇಕಾಗಿತ್ತು, ಇಸ್ರೇಲ್ನಿಂದ ಬದುಕಿ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸಾವಿನ ಮಾತನಾಡಿದ್ದಾರೆ, ನಾನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ, ಇಸ್ರೇಲ್ಗೆ ಹೋದಾಗಲೇ ಸಾಯ್ಬೇಕಾಗಿತ್ತು, ಆದರೆ ಇಸ್ರೇಲ್ನಿಂದ ಬದುಕಿ ಬಂದಿದ್ದೇನೆ ಅಂತ ಮಂಡ್ಯದ ಮಳವಳ್ಳಿಯಲ್ಲಿ ಸಿಎಂ ಪ್ರಚಾರ ಭಾಷಣದ ಸಂದರ್ಭದಲ್ಲಿ ಈ ರೀತಿ ಮಾತನಾಡಿದ್ದಾರೆ. ನಾನು ಎಷ್ಟು ದಿನ ಬದುಕುತ್ತೇನೆ ಅನ್ನೋದು ಮುಖ್ಯವಲ್ಲ, ದೇವರು ಕೊಟ್ಟ ಅಧಿಕಾರದಿಂದ ಎಷ್ಟು ಕುಟುಂಬ ಬದುಕಿಸುತ್ತೇನೆ ಅನ್ನೋದು ನನ್ನ ಮುಂದಿರೋ ಸವಾಲು ಅಂತ ಸಹ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಸಿಎಂ ಕುಮಾರಸ್ವಾಮಿ ಸಾವಿನ ಮಾತನ್ನ ಆಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಸಭೆಯಲ್ಲಿ ನೂರಾರು ಬಾರಿ ಹೇಳಿದ್ದೇನೆ, ಇಸ್ರೇಲ್ ಹೋದಾಗ ನಾನು ಸಾಯ್ಬೇಕಾದಂತವನು, ಬದುಕು ಬಂದಿದ್ದೇನೆ. ನಾನು ಎಷ್ಟು ದಿವಸ ಬದುಕ್ತೀನಿ ನನಗೆ ಮುಖ್ಯ ಅಲ್ಲ. ನನಗೆ ದೇವರು ನನಗೆ ಇವತ್ತು ಕೊಟ್ಟಂತ ಈ ಅಧಿಕಾರವನ್ನು ಉಪಯೋಗ ಮಾಡಿ ಪ್ರತಿಯೊಂದು ಕುಟುಂಬವನ್ನ ಯಾವ ರೀತಿ ಬದುಕಿಸ್ತೀನಿ ಈ ರಾಜ್ಯದಲ್ಲಿ, ಇದು ನನ್ನ ಮುಂದೆ ಇರತಕ್ಕಂತ ಸವಾಲು. ನಾನೇನೋ ಆಸ್ತಿ ಮಾಡಿ ದುಡ್ಡು ದೋಚಿ ನಾಡಿನ ಜನತೆಯ ಹಣವನ್ನ ಲೂಟಿ ಮಾಡಿ ಈ ಸರ್ಕಾರ ನಡೆಸಬೇಕಾದಂತ ದರಿದ್ರ ನನಗೆ ಬಂದಿಲ್ಲ. ನನಗೆ ಅದರ ಅವಶ್ಯಕತೆ ನನಗಿಲ್ಲ. ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತೇನೆ, ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ, ನನಗೆ ಆಸ್ತಿ ನೀವುಗಳು, ನನಗೆ ನಿಮ್ ಪ್ರೀತಿ ನನಗೆ ಬೇಕು, ನನಗೆ ನಿಮ್ ಪ್ರೀತಿ ನನಗೆ ಬೇಕು. ನಾನು ಈಗಾಗಲೇ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಸಭೆಯಲ್ಲಿ ನೂರಾರು ಬಾರಿ ಹೇಳಿದ್ದೇನೆ, ಇಸ್ರೇಲ್ ಹೋದಾಗ ನಾನು ಸಾಯ್ಬೇಕಾದಂತವನು, ಬದುಕು ಬಂದಿದ್ದೇನೆ. ನಾನು ಎಷ್ಟು ದಿವಸ ಬದುಕ್ತೀನಿ ನನಗೆ ಮುಖ್ಯ ಅಲ್ಲ. ನನಗೆ ದೇವರು ನನಗೆ ಇವತ್ತು ಕೊಟ್ಟಂತ ಈ ಅಧಿಕಾರವನ್ನು ಉಪಯೋಗ ಮಾಡಿ ಪ್ರತಿಯೊಂದು ಕುಟುಂಬವನ್ನ ಯಾವ ರೀತಿ ಬದುಕಿಸ್ತೀನಿ ಈ ರಾಜ್ಯದಲ್ಲಿ, ಇದು ನನ್ನ ಮುಂದೆ ಇರತಕ್ಕಂತ ಸವಾಲು. ನಾನೇನೋ ಆಸ್ತಿ ಮಾಡಿ ದುಡ್ಡು ದೋಚಿ ನಾಡಿನ ಜನತೆಯ ಹಣವನ್ನ ಲೂಟಿ ಮಾಡಿ ಈ ಸರ್ಕಾರ ನಡೆಸಬೇಕಾದಂತ ದರಿದ್ರ ನನಗೆ ಬಂದಿಲ್ಲ. ನನಗೆ ಅದರ ಅವಶ್ಯಕತೆ ನನಗಿಲ್ಲ. ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತೇನೆ, ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ, ನನಗೆ ಆಸ್ತಿ ನೀವುಗಳು, ನನಗೆ ನಿಮ್ ಪ್ರೀತಿ ನನಗೆ ಬೇಕು, ನನಗೆ ನಿಮ್ ಪ್ರೀತಿ ನನಗೆ ಬೇಕು. ನಾನು ಈಗಾಗಲೇ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಸಭೆಯಲ್ಲಿ ನೂರಾರು ಬಾರಿ ಹೇಳಿದ್ದೇನೆ, ಇಸ್ರೇಲ್ ಹೋದಾಗ ನಾನು ಸಾಯ್ಬೇಕಾದಂತವನು, ಬದುಕು ಬಂದಿದ್ದೇನೆ. ನಾನು ಎಷ್ಟು ದಿವಸ ಬದುಕ್ತೀನಿ ನನಗೆ ಮುಖ್ಯ ಅಲ್ಲ. ನನಗೆ ದೇವರು ನನಗೆ ಇವತ್ತು ಕೊಟ್ಟಂತ ಈ ಅಧಿಕಾರವನ್ನು ಉಪಯೋಗ ಮಾಡಿ ಪ್ರತಿಯೊಂದು ಕುಟುಂಬವನ್ನ ಯಾವ ರೀತಿ ಬದುಕಿಸ್ತೀನಿ ಈ ರಾಜ್ಯದಲ್ಲಿ, ಇದು ನನ್ನ ಮುಂದೆ ಇರತಕ್ಕಂತ ಸವಾಲು. ನಾನೇನೋ ಆಸ್ತಿ ಮಾಡಿ ದುಡ್ಡು ದೋಚಿ ನಾಡಿನ ಜನತೆಯ ಹಣವನ್ನ ಲೂಟಿ ಮಾಡಿ ಈ ಸರ್ಕಾರ ನಡೆಸಬೇಕಾದಂತ ದರಿದ್ರ ನನಗೆ ಬಂದಿಲ್ಲ. ನನಗೆ ಅದರ ಅವಶ್ಯಕತೆ ನನಗಿಲ್ಲ. ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತೇನೆ, ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ, ನನಗೆ ಆಸ್ತಿ ನೀವುಗಳು, ನನಗೆ ನಿಮ್ ಪ್ರೀತಿ ನನಗೆ ಬೇಕು, ನನಗೆ. ಇವಾಗ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಬಹಳ ಸಂದರ್ಭಗಳಲ್ಲಿ ಬಹಳ ಭಾವುಕರಾಗಿ ಮಾತನಾಡಿದ್ದಾರೆ, ವೇದಿಕೆಯಲ್ಲೇ ಕುಮಾರಸ್ವಾಮಿ ಅವರು ಕಣ್ಣೀರಿಟ್ಟಿದ್ದನ್ನ ನೋಡಿದ್ದೇವೆ, ಆದ್ರೆ ಇವತ್ತು ಸಾವಿನ ಮಾತನ್ನ ಆಡಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಆ ಬಗ್ಗೆ? ಕುಮಾರಸ್ವಾಮಿ ಅವರು ಯಾವಾಗ್ಲೂ ಸಹ ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ನಾನು ಬಹಳಷ್ಟು ಭಾವನಾತ್ಮಕವಾದಂತಹ ಜೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲರೂ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ನಾನು ಸ್ವಭಾವತಃ ರಾಜಕಾರಣಿ ಅಲ್ಲ, ಅನಿವಾರ್ಯವಾಗಿ ನಾನು ರಾಜಕಾರಣಕ್ಕೆ ಬಂದಂತವ್ರು. ನಾನು ರಾಜಕಾರಣಕ್ಕೆ ಬಂದಿದ್ದೆ ಜನಗಳ ಸೇವೆ ಮಾಡೋದಿಕ್ಕೆ ಅನ್ನುವಂತ ಒಂದು ಮಾತನ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು ಉಪಚುನಾವಣೆ ನಡೀತಾ ಇದೆ, ಈ ಒಂದು ಪ್ರಚಾರದ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದಂತ ಮಾತುಗಳು ಇವು. ಅಲ್ಲಿನ ಜನರು ಸಹ ಸಾಕಷ್ಟು ಭಾವುಕರಾದ್ರು ಅವರ ಈ ಮಾತನ್ನ ಕೇಳಿ ಅಂತಾನೆ ಹೇಳ್ಬೋದು. ಇಸ್ರೇಲ್ಗೆ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಕುಮಾರಸ್ವಾಮಿ ಅವರು ಇಸ್ರೇಲ್ಗೆ ಹೋದಂತಹ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗಿರುತ್ತೆ. ಆಗ ಅಲ್ಲೇ ಚಿಕಿತ್ಸೆಯನ್ನ ಪಡೆದುಕೊಂಡು ಮತ್ತೆ ಅವರು ಮುಂದಿನ ಕಾರ್ಯಕ್ರಮಗಳನ್ನ ಮುಂದುವರೆಸಿರ್ತಾರೆ. ಅದೇ ಮಾತನ್ನ ಇಲ್ಲಿ ಉಚ್ಚರಿಸಿದ ಕುಮಾರಸ್ವಾಮಿ ಅವರು, ನಾನು ಎಷ್ಟು ದಿವಸ ಬದುಕಿರ್ತೀನಿ ಅನ್ನುವಂಥದ್ದು ಗೊತ್ತಿಲ್ಲ, ದೇವರು ಕೊಟ್ಟಂತ ಅಧಿಕಾರ ಇದು, ಮತ್ತು ಮೈತ್ರಿ ಸರ್ಕಾರ ಸಹ ಪತನ ಆಗುತ್ತೆ ಅನ್ನುವಂತ ಮಾತುಗಳು ಪದೇ ಪದೇ ಮಾಧ್ಯಮಗಳವರು ಬಿತ್ತರಿಸ್ತಾ ಇರ್ತಾರೆ. ಆದ್ರೆ ದೇವರು ಕೊಟ್ಟಂತ ಸರ್ಕಾರ ಇದು ನಾಡಿನ ಜನತೆಗಾಗಿ, ಈ ಸರ್ಕಾರ ಅಷ್ಟು ಸುಲಭವಾಗಿ ಬೀಳೋದಿಲ್ಲ, ನನ್ನನ್ನ ಅಧಿಕಾರದಿಂದ ಕೆಳಗಿಳಿಸೋದ್ರಿಂದ ಮಾಧ್ಯಮಗಳಿಗೆ ಯಾವುದೇ ಒಂದು ರೀತಿಯ ಪ್ರಯೋಜನ ಆಗೋದಿಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ರಾಜಕಾರಣಕ್ಕೋಸ್ಕರ ಅಧಿಕಾರವನ್ನ ಬಯಸ್ತಾನಲ್ಲ,
ದೀನ ದಲಿತರಿಗೋಸ್ಕರ ಅವರ ಉದ್ಧಾರಕ್ಕಾಗಿ ಅಂದ್ರೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸೋದೆ ನನ್ನ ಒಂದು ಗುರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದು. ಅವರು ಈ ರೀತಿ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ವೇದಿಕೆಯ ಬಳಿ ಸುಮಾರು ಜನ ಬಂದು ಅವರ ಒಂದು ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಅರ್ಜಿಯನ್ನು ತೆಗೆದುಕೊಂಡು ಬರ್ತಾರೆ, ಪೊಲೀಸ್ನವರು ಅವರನ್ನ ತಡೀತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಪೊಲೀಸ್ನವರಿಗೆ ಹೇಳಿ ಅವರನ್ನ ಹತ್ರ ಕರೆಸ್ಕೊಳ್ತಾರೆ, ಅವರ ಕಷ್ಟಗಳನ್ನ ವೇದಿಕೆಯ ಮೇಲೆ ಆಲಿಸ್ತಾರೆ, ಬೆಂಗಳೂರಿಗೆ ಬಂದು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನುವಂತ ಮಾತನ್ನ ಸಹ ಹೇಳ್ತಾರೆ. ಇನ್ನೊಂದಷ್ಟು ಜನ ಅರ್ಜಿಯನ್ನು ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ನಾನು ಎಲ್ಲವನ್ನ ಇಲ್ಲಿ ಆಶ್ವಾಸನೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಸಹ ಬೆಂಗಳೂರಿಗೆ ಬನ್ನಿ, ಗೃಹ ಕಚೇರಿಗೆ ಬನ್ನಿ, ನಿಮ್ಮ ಕಷ್ಟಗಳನ್ನ ನಾನು ಆಲಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಒಟ್ಟಾರೆಯಾಗಿ ಸಾಕಷ್ಟು ಭಾವನಾತ್ಮಕವಾಗಿ ಮಾತಾಡಿದಂತಹ ಕುಮಾರಸ್ವಾಮಿ ಇವತ್ತು ಅಲ್ಲಿ ನೆರೆದಂತಹ ಮತದಾರರನ್ನು ಅಧ್ಯಕ್ಷರ ಕಾರ್ಯಕರ್ತರು ಏನಿದ್ರು ಅವರನ್ನು ಸಹ ಒಂದು ಜನ ಒಂದು ಭಾವುಕತೆಗೆ ತೆರೆದ್ರು ಅಂದ್ರೆ ತಪ್ಪಾಗಲ್ಲ. ಹೌದನ್ನ ಸುರೇಶ್, ಅಂದ್ರೆ ಅವರ ಆರೋಗ್ಯದಲ್ಲಿ ಏನಾದ್ರೆ ಏರುಪೇರು ಇನ್ನೂ ಕಾಣಿಸ್ತಾ ಇತ್ತು ಆರೋಗ್ಯ ಬಗ್ಗೆ ಇದ್ರೆ, ಅವರ ಆರೋಗ್ಯದ ಬಗ್ಗೆ ಏನಾದ್ರು ಮಾತುಕತೆ ಆಯ್ತಾ ಅಲ್ಲಿ ಹೇಗೆ ಸುರೇಶ್? ಒಂದು ಮಾತನ್ನ ಕುಮಾರಸ್ವಾಮಿ ಅವರು ವೇದಿಕೆಯ ಮೇಲೆ ಹೇಳ್ತಾರೆ, ನಾನು ಕಳೆದ ಒಂದು 2 ದಿನಗಳ ಮುಂಚೆ ಒಂದು ಆರೋಗ್ಯದ ಒಂದು ಸಣ್ಣ ಏರುಪೇರಾಗಿತ್ತು ಅಂತ ಒಂದು ಸಂದರ್ಭದಲ್ಲಿ ನಾನು ಧೈರ್ಯ ಆಸ್ಪತ್ರೆಗೆ ಸಹ ಹೋಗಿದ್ದೆ. ಆದ್ರೆ ಏನು ನಡೀತು ಏನಾಗಿತ್ತು ಅನ್ನುವಂಥದ್ದನ್ನ ನಾನಿಲ್ಲಿ ಬಹಿರಂಗವಾಗಿ ಹೇಳೋದಿಲ್ಲ ಅನ್ನುವಂತ ಒಂದು ಮಾತನ್ನ ಸಹ ಅವರು ಹೇಳ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬಹುಶಃ ಕುಮಾರಸ್ವಾಮಿ ಅವರಿಗೆ ಇಂಥ ಒಂದು ಗಿಲ್ಟಿ ಕಾಡ್ತಾ ಇದೆಯಾ ಅನ್ನುವಂಥದ್ದು ಸಹ ನಾವಿಲ್ಲಿ ಗಮನಿಸಬಹುದು. ಯಾಕೆಂತಂದ್ರೆ ಈಗಾಗಲೇ 2 ಬಾರಿ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾದಂತಹ ಕುಮಾರಸ್ವಾಮಿ ಅವರು ಇತ್ರಲ್ಲಿ ಹೋದಂತ ಸಂದರ್ಭದಲ್ಲೂ ಸಹ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅನ್ನುವಂತ ಮಾತನ್ನ ಹೇಳ್ತಾರೆ. ಮೊನ್ನೆ ವಾಲ್ಮೀಕಿ ಜಯಂತಿಯ ದಿನಾಚರಣೆ ವಾಲ್ಮೀಕಿ ಜಯಂತಿಯ ದಿವಸದಂತೂ ಸಹ ಆರೋಗ್ಯದ ಒಂದು ವ್ಯತ್ಯಾಸದಿಂದಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ. ಅವತ್ತಿನ ಇಡೀ ದಿನದ ಕಾರ್ಯಕ್ರಮಗಳು ರದ್ದಾಗಿರ್ತವೆ. ಜಯದೇವ ಆಸ್ಪತ್ರೆಗೆ ಹೋಗಿ ಆರೋಗ್ಯದ ತಪಾಸಣೆಯನ್ನ ಮಾಡಿಕೊಂಡು ತಂದಿರ್ತಾರೆ. ಹಾಗಾಗಿ ಆ ಒಂದು ಮಾತನ್ನು ಸಹ ಸಭೆಯಲ್ಲಿ ಉಲ್ಲೇಖವನ್ನ ಮಾಡಿದಂತ ಕುಮಾರಸ್ವಾಮಿ, ನಾನು ಇರುವಷ್ಟು ಇವತ್ತ ಜನರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡ್ತೀನಿ, ಯಾರೇ ಒಂದು ಕಷ್ಟ ಅಂತ ಹೇಳ್ಕೊಂಡು ಬಂದ್ರು ಸಹ ಅವರು ವಾಪಸ್ ಹೋಗ್ಬಾರ್ದು ಅನ್ನೋ ಅಲ್ಲಿ ಒಂದಷ್ಟು ಮಾತುಗಳನ್ನ ಆಡಿದ್ರು. ಎಲ್ಲ ಒಂದ್ ಕಡೆ ಈ ಒಂದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಡ್ತಾರಂತ ಈ ಒಂದು ಮಾತು ಅಲ್ಲಿ ನಡೆದಂತ ಒಂದು ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಒಂದು ಸಣ್ಣ ಆತಂಕವನ್ನು ಸಹ ಉಂಟು ಮಾಡಿದೆ ಅಂದ್ರೆ ತಪ್ಪಾಗ್ಲಾರ್ದು. ಸುರೇಶ್, ಏನಾದ್ರು ಪ್ರಮುಖವಾಗಿ ಗಂಭೀರವಾದ ಆರೋಗ್ಯ ಸಮಸ್ಯೆ ಅಂತ ಏನಾದ್ರು ಹೇಳಿದ್ದು ಅದು ಅವರನ್ನ ಈ ರೀತಿ ಭಾವುಕರಾಗೋಕೆ ಕಾರಣ ಆಗಿದೆಯಾ? ಆತರದ ಏನಾದ್ರು ಡಿಸ್ಕಷನ್ ಆಯ್ತಾ ಅವ್ರ ಆಪ್ತ ಮೂಲದಿಂದ ಆ ಬಗ್ಗೆ ಏನಾದ್ರು ಹೇಳ್ತಿದ್ದಾರಾ? ಒಂದು ಸೌಜನ್ಯ, ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದ ದಿನದಿಂದಲೂ ಸಹ ಮೈತ್ರಿ ಸರ್ಕಾರ ಎಷ್ಟು ದಿವಸ ಇರುತ್ತೋ ಇರೋದಿಲ್ವೋ ಅನ್ನುವಂತ ನಿಟ್ಟಿನಲ್ಲಿ ಮಾಧ್ಯಮಗಳಲ್ಲಿ ಪದೇ ಪದೇ ವರದಿ ಆಗ್ತಾ ಇರುವಂತದ್ದು ಅವರ ಮನಸ್ಸಿಗೆ ಸಾಕಷ್ಟು ಜಾಸ್ತಿ ಮಾಡಿರೋದಂತೂ ನಿಜ. ಯಾಕೆ ಅಂತಂದ್ರೆ ಮೊನ್ನೆ ಜಯದೇವ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ನಂತರ ನಾವು ಆ ವೈದ್ಯರನ್ನ ಮಾತಾಡುತ್ತಂತ ಸಂದರ್ಭದಲ್ಲಿ ಅವರು ಸಹ ಅದನ್ನ ಹೇಳಿದ್ರು, ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಒಂದು ಸಣ್ಣ ಮಟ್ಟದ ಏರುಪೇರಾಗಿದ್ದು ನಿಜ, ಅವರಿಗೆ ಒಂದು ಮಾಧ್ಯಮಗಳನ್ನ ಹೆಚ್ಚಾಗಿ ನೋಡ್ಬೇಡಿ ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನ ಅಲ್ಲಿನ ವೈದ್ಯರು ಸಹ ಹೇಳಿದ್ರು. ಹಾಗಾಗಿ ಮಾಧ್ಯಮಗಳಲ್ಲಿ ಬಿಟ್ಟಾಗ್ತಾ ಇರುವಂತಹ ಈ ಒಂದು ನೆಗೆಟಿವ್ ಸುದ್ದಿಗಳೇ ಕುಮಾರಸ್ವಾಮಿ ಅವರನ್ನ ಎಲ್ಲೋ ಕಾಡ್ತಾ ಇದೆ. ಸುರೇಶ್, ಇನ್ನಷ್ಟು ಮಾತಾಡ್ತೇವೆ ನಿಮ್ಮ ಹತ್ರ. ಇದೀಗ ರಾಜಕೀಯ ವಿಶ್ಲೇಷಕರಾದಂತಹ ಮಹದೇವ್ ಪ್ರಕಾಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮಹದೇವ್ ಪ್ರಕಾಶ್ ಅವರೇ. ನಮಸ್ತೆ, ಹೇಳಿ. ಮಹದೇವ್ ಪ್ರಕಾಶ್ ಅವರೇ, ಈಗ ಮಳವಳ್ಳಿಯ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಅಂದ್ರೆ ಸಾಮಾನ್ಯವಾಗಿ ಅವರು ಭಾವುಕರಾಗಿ ಮಾತನಾಡೋದನ್ನ ಎಲ್ಲರೂ ನೋಡಿರ್ತಾರೆ, ಆದ್ರೆ ಇವತ್ತು ಸಾವಿನ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ, ತುಂಬಾ ಎಮೋಷನಲ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಸಿಎಂ ಅವರ ಮಾತುಗಳನ್ನ ನೋಡ್ತಾ ಇದ್ರೆ, ಅವಾಗ ಏನ್ ಹೇಳ್ತೀರಾ ಮಹದೇವ್ ಪ್ರಕಾಶ್ ಅವರೇ? ಇಲ್ಲ, ಅದು ಸಹಜವಾಗಿ ಅವರಿಗೆ ಈಗ ಆರೋಗ್ಯದ ಸಮಸ್ಯೆ ಇದೆ ಅಂತ ಅನ್ನೋದನ್ನ ಅವರು ಆರಂಭದ ದಿನಗಳಿಂದ ಹೇಳ್ತಾ ಇದ್ರು. ಆ ಆರೋಗ್ಯದ ಸಮಸ್ಯೆ ಇರುವಂತಹ ಸಂದರ್ಭದಲ್ಲೇನೆ ಕರ್ನಾಟಕಕ್ಕೆ ಒಂದು ಉತ್ತಮ ಆಡಳಿತವನ್ನು ಕೊಡಬೇಕು ಅನ್ನುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ. ಇಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ 10 ಹಲವು ರೀತಿಯ ಒತ್ತಡಗಳು ಅವ್ರ ಮೇಲೆ ಬಂದಾಗ ಸಹಜವಾಗಿ ಆ ತರದ ಮಾತುಗಳು ಅವರಿಂದ ವ್ಯಕ್ತ ಆಗುತ್ತೆ ಅಂತ ನನಗೆ ಅನ್ಸುತ್ತದೆ. ಓಕೆ 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 ಮಹದೇವ್ ಪ್ರಕಾಶ್ ಅವರೇ, ಧನ್ಯವಾದ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.